ಅವರನ್ನ ಅನಾಥ ಮಕ್ಕಳು ಸರ್ಕಾರಿ ಹಾಸ್ಟೆಲ್ನಲ್ಲಿ ಉತ್ತಮ ಭವಿಷ್ಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಆ 14 ಮಕ್ಕಳಿಗೆ ಅಲ್ಲಿ ಸಿಕ್ಕಿದ್ದು ಮಾತ್ರ ನಿತ್ಯ ನರಕದ ಜೀವನ. ಅಷ್ಟಕ್ಕೂ ಅಲ್ಲೇನಾಗಿದೆ ಅಂತ ಕೇಳಿದ್ರ ಈ ಸ್ಟೋರಿ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ. ಮಕ್ಕಳೆಲ್ಲ ಇಲ್ಲಿ ಹೋಟೆಲ್ನಲ್ಲಿ ಕ್ಲೀನರು, ಸಪ್ಲೈಯರು, ಲಾಡ್ಜ್ ರೂಮ್ ಬಾಯಿ ಈ ರೀತಿ ಕೆಲಸ ಪಾರ್ಟ್ ಟೈಮ್ ಮಾಡ್ಕೊಂಡು ಸಾಲಿ ಕಲಿತಿದ್ದಾರೆ ಸರ್ ಇಲ್ಲಿ. ಮತ್ತೆ ಊಟ ಸರಿಯಾಗಿಲ್ಲ ಸರ್, ಅಡಿಗೆ ಏನು ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತೆ ಅದೆಲ್ಲ ಪ್ಯೂನ್ ಇದ್ದು ನಾವೇ ಅವ್ರಿಗೆ ಆಫೀಸ್ ರೂಮ್ ಕಸ ಹುಡುಕಿ ಕೊಡ್ಬೇಕು, ಕ್ಲೀನ್ ಮಾಡ್ಕೊಡ್ಬೇಕು ಸರ್. ಮತ್ತೆ ಅಡಿಗೆ ಬಾಯಿ ಇದ್ರು ಅವ್ರಿಗೆ ಸಣ್ಣ ಮಕ್ಕಳ ಕಡೆಯಿಂದ ಪಾತ್ರೆ ಗೀತ್ರ ಎಲ್ಲ ತೋರಿಸ್ಕೊಡ್ತಾರೆ. ಹೇಳಿದ್ರಲ್ಲ ಈ ಹುಡುಗನ ಮಾತನ್ನ, ಬೆಳಗಾವಿಯ ಶಿವಾಜಿ ನಗರದಲ್ಲಿರುವ ಸರ್ಕಾರಿ ಬಾಲಕರ ಬಾಲ ಮಂದಿರದ ಸರ್ಕಾರಿ ಹಾಸ್ಟೆಲ್ನ ದುಸ್ಥಿತಿ ಇದು. ಅನಾಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಆದರೆ ಇದರ ಉಪಯೋಗ ಅನಾಥ ಮಕ್ಕಳಿಗೆ ಆಗುತ್ತಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲವಾಗಿದೆ. ಶೌಚಕ್ಕೆ ಬಳಸೋ ನೀರನ್ನ ಕುಡಿಯೋಕೆ ಬಳಸಲಾಗ್ತಿದೆ. ಇನ್ನು ವಾರ್ಡನ್ ಇರೋ 14 ಮಕ್ಕಳಿಗೆ ಊಟವನ್ನೇ ಸರಿಯಾಗಿ ನೀಡ್ತಿಲ್ಲ ಅನ್ನೋ ಆರೋಪವೂ ಇದೆ ಸರ್. ಇನ್ನೂವರೆಗೂ ಕೂಡ ನೀರಿನ ವ್ಯವಸ್ಥೆನೂ ಮಾಡಿಲ್ಲ ಸರ್. ಊಟ ಬೇರೆ, 14 ಜನ ಮಾಡುವಂತ ಊಟ, ಬರೀ 1-4 ಜನ ಮಾಡುವಂತ ಊಟ ಮಾಡಿ ಅಡಿಗೆ ಮಾಡಿಷ್ಟೇ ಇರ್ತಾರೆ ಸರ್. ಇನ್ನು ಎಲ್ಲರಿಗೂ ಹೊಟ್ಟೆ ತುಂಬಾ ಊಟನೇ ಸಿಗಲ್ಲ ಸರ್. ಬಿಡುವಿನ ವೇಳೆಯಲ್ಲಿ ಮಕ್ಕಳು ಹೋಟೆಲ್ ಬಾರ್ಗಳಲ್ಲಿ ಕೆಲಸ ಮಾಡಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಬಗ್ಗೆ ಹಾಸ್ಟೆಲ್ ಸೂಪರ್ ಇಂಟೆಂಡೆಂಟ್ ಹೇಳೋದು ಹೀಗೆ. ಹಾಸ್ಟೆಲ್ ಹುಡುಗರು ಇವರು ಸ್ವಲ್ಪ ಪೈಪ್ ಲೈನ್ ಕಟ್ ಮಾಡಿಬಿಟ್ಟಾರೆ ಸರ್. ಅದಕ್ಕೆ ಪೈಪ್ ಲೈನ್ ಕಟ್ ಮಾಡಿರೋದ್ರಿಂದ ಬಾತ್ರೂಮ್ಗೆ ನೇರವಾಗಿ ನೀರು ಬರೋದಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಕ್ಯಾಮರಾಮನ್ ರವಿ ಜೊತೆ ಜಿತೇಂದ್ರ ಕಾಂಬಳೆ, ದಿಗ್ವಿಜಯ ನ್ಯೂಸ್, ಬೆಳಗಾವಿ. ಅಂಧರಿಗೂ ಕೂಡ ಒಳ್ಳೆ ಸಾಹಿತ್ಯ ಜ್ಞಾನ ಲಭಿಸೋ